ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಎಸ್ ಎ ಟಿ ಎಸ್ನಲ್ಲಿ ಯಾವ ರೀತಿ ದೈನಂದಿನ ಹಾಜರಾತಿಯನ್ನು ನಾವು ದಾಖಲೀಕರಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ಇಲ್ಲಿಯವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಬನ್ನಿ. ತಡ ಮಾಡದೆ ನಾವು ಈ ಒಂದು ಎಸ್ ಎ ಟಿ ಎಸ್ ಆ್ಯಪನ್ನು ನಾವು ಬಳಸ್ಕೊಂಡು ಹಾಜರಾತಿ ಹಾಕುವ ವಿಧಾನವನ್ನು ತಿಳ್ಕೊಳ್ಳೋಣ. ನಾವು ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಆ್ಯಪಲ್ಲಿ ಹೋಗಿ ಎಸ್ ಎ ಟಿ ಎಸ್ ಅಂತ ನಾವು ಪ್ಲೇಸ್ಟೋರಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಎಸ್ ಎ ಟಿ ಎಸ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯ ಒಂದು ಆ್ಯಪ್ ಕಾಣುತ್ತೆ, ಅದನ್ನು ಮೊದಲು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಇದು ಓಪನ್ ಅಂತ ಬರ್ತಾ ಇದೆ. ಈ ಒಂದು ಆ್ಯಪನ್ನು ನಾವು ಓಪನ್ ಅಂತ ಕೊಡಬೇಕಾಗುತ್ತೆ. ಓಪನ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಮೊದಲನೇ ಸ್ಕ್ರೀನಲ್ಲಿ ನಿಮ್ಮ ಶಾಲೆಗೆ ಸಂಬಂಧಿಸಿದಂತಹ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಹಾಕಿ ನಾವು ಲಾಗಿನ್ ಅಂತ ಕೊಡಬೇಕಾಗುತ್ತೆ. ಈಗ ಒಂದು ಎಕ್ಸಾಂಪಲ್ಗೋಸ್ಕರ ನಾನು ಒಂದು ಶಾಲೆಯ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ನ ಹಾಕಿದ್ದೀನಿ, ಲಾಗಿನ್ ಅಂತ ಕೊಡ್ತಾ ಇದ್ದೀನಿ. ಕೊಟ್ಟ ನಂತರ ಮೊದಲನೇ ಸ್ಕ್ರೀನ್ ಈ ರೀತಿ ಓಪನ್ ಆಗುತ್ತೆ. ಈಗ ನಾವು ಮೊದಲನೇ ಕೆಲಸ ಏನು ಮಾಡಬೇಕಂದ್ರೆ, ನಮ್ಮ ಶಾಲೆಗೆ ಸಂಬಂಧಿಸಿದಂತೆ ಇಲ್ಲಿ ನೀವು ನೋಡ್ಬೋದು ವಿದ್ಯಾರ್ಥಿಗಳ ಸಂಖ್ಯೆ 0 ಅಂತ ಬರ್ತಾ ಇದೆ. ಇದಕ್ಕೆ ನಾವು ಮೊದಲು ಏನು ಮಾಡಬೇಕಂದ್ರೆ, ಈ ಒಂದು ಆ್ಯಪನ್ನು ಬಳಸೋದಕ್ಕೋಸ್ಕರ ನಾವು ವಿದ್ಯಾರ್ಥಿಗಳ ಎಲ್ಲ ಮಾಹಿತಿಗಳನ್ನು ನಮ್ಮ ಆ ಒಂದು ಮೊಬೈಲ್ಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಈ ಮೂರು ಡಾಟನ್ನು ಕ್ಲಿಕ್ ಮಾಡಿದ್ಮೇಲೆ ಸಿಂಕ್ರೊನೈಸ್ ಡಾಟಾ ಅಂತ ಬರುತ್ತೆ, ಅದನ್ನು ನಾವು ಕ್ಲಿಕ್ ಮಾಡಿಕೊಂಡು ಮೊದಲು ಡೌನ್ಲೋಡ್ ಮಾಸ್ಟರ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಕಾಣ್ತಾ ಇದ್ದೀರಾ, ಇಲ್ಲಿ ಡೌನ್ಲೋಡ್ ಮಾಸ್ಟರ್ ಅಂತ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಗೆಟ್ ಆಲ್ ಮಾಸ್ಟರ್ಸ್, ಗೆಟ್ ಆಲ್ ಸ್ಟೂಡೆಂಟ್, ಈ ರೀತಿ ಎಲ್ಲವನ್ನು ಟಿಕ್ ಮಾಡಿ ಮೊದಲು ಡೌನ್ಲೋಡ್ ಡಾಟಾ ಅಂತ ಕೊಡಬೇಕಾಗುತ್ತೆ. ಇದು ಮುಖ್ಯವಾಗಿದೆ. ನೀವು ಟಿ ಸಿ ನೀಡಿದ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಟಿ ಸಿ ವಿದ್ಯಾರ್ಥಿಗಳು ಇನ್ನಾದ ಸಂದರ್ಭದಲ್ಲೂ ಕೂಡ ಈ ರೀತಿ ಡೌನ್ಲೋಡ್ ಮಾಸ್ಟರ್ನ ಮಾಡ್ಕೊಳ್ಳೋ ಮೂಲಕ ಅಪ್ಡೇಟನ್ನು ನಾವು ಮಾಡ್ಕೊಳ್ಬೋದು. ಈಗ ನೋಡ್ತಾ ಇದ್ದೀರಾ ವಿದ್ಯಾರ್ಥಿಗಳ ಒಂದು ದಾಖಲಾತಿಯ ಸಂಖ್ಯೆಯನ್ನು ನಾವೀಗ ನೋಡ್ಬೋದಾಗಿದೆ. ನಂತರ ವಿದ್ಯಾರ್ಥಿಗಳ ಹಾಜರಾತಿನ ಹಾಕಬೇಕಾದ್ರೆ ಸ್ಟೂಡೆಂಟ್ ಅಟೆಂಡೆನ್ಸ್ ಬಗ್ಗೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ತರಗತಿಯ ಒಂದು ಹಾಜರಾತಿಯನ್ನು ಹಾಕ್ತಾರೆ ಆ ಹಾಜರಾತಿಯ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಅಟೆಂಡೆನ್ಸ್ ಅಂತ ಒಂದು ಆಪ್ಷನ್ ಇದೆ, ಆ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಮ ತರಗತಿಯಲ್ಲಿರ್ತಕ್ಕಂತಹ ಆ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪಟ್ಟಿ ಇರುತ್ತೆ. ಆ ವಿದ್ಯಾರ್ಥಿಗಳು ಆ ಒಂದು ದಿನದ ಒಂದು ತರಗತಿಗೆ ಹಾಜರಾಗಿದ್ದರೆ ಆ ವಿದ್ಯಾರ್ಥಿಯ ಮುಂದೆ ಟಿಕ್ ಮಾರ್ಕನ್ನು ಹಾಕ್ಬೇಕಾಗುತ್ತೆ. ನೋಡಿ, ಇಲ್ಲೆಲ್ಲ ಟಿಕ್ ಮಾರ್ಕ್ ಹಾಕಿದೆ. ಟಿಕ್ ಮಾರ್ಕ್ ಹಾಕಿದ ನಂತರ ಮೇಲ್ಗಡೆ ಒಂದು ರೈಟ್ ಮಾರ್ಕ್ ಇದೆ, ರೈಟ್ ಮಾರ್ಕ್ ಹಾಕಬೇಕು. ಹಾಗೂ ಮುಂದಿನ ತರಗತಿ 7ನೇ ತರಗತಿಯದು ಕೂಡ ಅಷ್ಟೇ, ಇಲ್ಲಿ ವಿದ್ಯಾರ್ಥಿಗಳನ್ನೆಲ್ಲ ಟಿಕ್ ಮಾಡಬೇಕು. ಟಿಕ್ ಮಾಡಿದ ತಕ್ಷಣ ಮೇಲೆ ಒಂದು ಟಿಕ್ ಮಾರ್ಕ್ ಇದೆ, ಒಂದು ವೈಟ್ ಕಲರ್, ಅದನ್ನು ಟಿಕ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳ ಹಾಜರಾತಿ ಆಯಿತು. ಆದರೆ ಇದನ್ನು ಆನ್ಲೈನ್ಗೆ ಅಪ್ಲೋಡ್ ಆಗಿರಲ್ಲ. ಅಪ್ಲೋಡ್ ಮಾಡಬೇಕಂದ್ರೆ ನಾವು ಹೇಳ್ಬೇಕಂದ್ರೆ, ಮೊದಲಾಗಲೇ ತಿಳಿಸಿದಂತೆ ಆ ಒಂದು ತ್ರೀ ಡಾಟ್ಸನ್ನು ಕ್ಲಿಕ್ ಮಾಡಿ ಸಿಂಕ್ರೊನೈಸ್ ಡಾಟಾ ಅಂತದೆ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡ್ ಡಾಟಾ ಅಂತ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಅದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಡಾಟಾ ಅಂತ ಕೊಡಬೇಕಾಗುತ್ತೆ. ಈ ರೀತಿ ನಾವು ಆ ಒಂದು ಹಾಜರಾತಿಯನ್ನು ಏನು ಮಾಡ್ಬೋದು, ಆನ್ಲೈನ್ಗೆ ಅಪ್ಲೋಡ್ ಮಾಡ್ಬೋದು. ಕೆಲವೊಂದು ಸರಿ ಏನಾಗುತ್ತೆ, ಕೆಲವೊಂದು ಶಾಲೆಗಳಲ್ಲಿ ಒಂದು ಇಂಟರ್ನೆಟ್ ಕನೆಕ್ಷನ್ ವ್ಯವಸ್ಥೆ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಆಫ್ಲೈನಲ್ಲಿ ಇದನ್ನು ಹಾಕ್ಕೊಂಬಂದು ಎಲ್ಲಿ ನಮಗೆ ಆನ್ಲೈನ್ ನೆಟ್ವರ್ಕ್ ಸಿಗುತ್ತಲ್ಲ ಅಂತಹ ಜಾಗದಲ್ಲಿ ಈ ಒಂದು ಅಟೆಂಡೆನ್ಸನ್ನು ನಾವು ಆನ್ಲೈನ್ಗೆ ಸುಲಭವಾಗಿ ಅಪ್ಲೋಡ್ ಮಾಡ್ಬೋದು. ಈ ರೀತಿ ನಾವು ದೈನಂದಿನ ಹಾಜರಾತಿಯನ್ನು ಹಾಕ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.